ಬಿಜೆಪಿಯಲ್ಲಿ ಮಿನಿಸ್ಟರ್ ಆಗಬೇಕು ಅಂತ ಕುರ್ಚಿ ಕಿತ್ತಾಟ ಶುರುವಾಗಿರುವುದರ ಮಧ್ಯೆ ಚೇರ್ ಬಿಡ್ಲಿಕ್ಕೂ ಒಂದಷ್ಟು ಜನ ತ್ಯಾಗರಾಜರು ರೆಡಿಯಾಗಿಬಿಟ್ಟಿದ್ದಾರೆ. ನನಗೆ ಮಿನಿಸ್ಟರ್ ಗಿರಿ ಬೇಡ, ಬೇಕಿದ್ರೆ ಪಕ್ಷ ಉಳಿಯುವ ದೃಷ್ಟಿಯಿಂದ, ಸರ್ಕಾರ ಉಳಿಯುವ ದೃಷ್ಟಿಯಿಂದ ಒಂದಷ್ಟು ಜನ ಹೊಸಬರನ್ನ ಮಂತ್ರಿ ಮಾಡೋದಾದ್ರೆ ನಾನೇ ತ್ಯಾಗ ಮಾಡ್ತೀನಪ್ಪ ಅಂತ ಹೇಳಿ ಅನೇಕರು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಮೊದಲಿಗೆ ಮಾಧುಸ್ವಾಮಿ ಅವರು ಹೇಳಿದ್ರು, ನಾನು ಮಿನಿಸ್ಟರ್ ಗಿರಿನ ಬಿಟ್ಬಿಡ್ತೀನಿ, ಬೇಕಿದ್ರೆ ಬೇರೆ ಯಾರಿಗಾದ್ರೂ ಮಿನಿಸ್ಟರ್ ಮಾಡಲಿ ಅಂತ ಹೇಳಿದ್ರಲ್ಲ. ಇದೀಗ ಮಾಧುಸ್ವಾಮಿ ಅವರ ಹಾದಿಯನ್ನೇ ಬಿಜೆಪಿಯ ಇನ್ನೂ ಅನೇಕ ತ್ಯಾಗರಾಜರು ರೆಡಿಯಾಗಿದ್ದಾರೆ, ಹಿಡಿದಿದ್ದಾರೆ. ಮಾಧುಸ್ವಾಮಿ ಕಾರಜೋಳ ಆಯಿತು, ಇದೀಗ ಬಸವರಾಜ ಬೊಮ್ಮಾಯಿ ಅವರ ಸರದಿ. ಸದ್ಯ ಗೃಹಮಂತ್ರಿಗಳವರು ಸಿಎಂ ಮತ್ತು ಪಕ್ಷ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧ ಅನ್ನೋ ಮಾತನ್ನು ಬೊಮ್ಮಾಯಿ ಅವರು ಹೇಳಿದ್ದಾರೆ. ಬಿಜೆಪಿ ಏನಾಗ್ತಿದೆ ಅಂತ ಹೇಳಿದ್ರೆ 11 ಜನ ಗೆದ್ರಲ್ಲ, ಟೋಟಲ್ 12 ಜನ ಗೆದ್ರು, ಅದರಲ್ಲಿ 11 ಜನರನ್ನ ಮಂತ್ರಿ ಮಾಡಬೇಕು ಅಂತ ಇದೆ. ಈ 11 ಜನ ಮಂತ್ರಿ ಮಾಡಬೇಕು ಅಂದರೆ 6 ಜನನ ಮಂತ್ರಿ ಮಾಡೋಣ ಅಂತ ಒಂದು ಪ್ಲಾನ್ ಆಯಿತು. ಅವರೇನಾದರೂ ಅಕಸ್ಮಾತ್ ಮುನಿಸ್ಕೊಂಡ್ರೆ, ಉಳಿದವರು ಸರ್ಕಾರನ ಬಿದ್ದು ಹೋದರೆ, ಆ ಅಪಾಯಕ್ಕೆ ಏನಾಗಿದೆ? ಇದೀಗ ನಾವು ರೆಡಿ ಇದ್ದೀವಪ್ಪ, ಹಿರಿಯರಾಗಿ ನಾವು ಸ್ಥಾನವನ್ನು ಬಿಟ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮಾಧುಸ್ವಾಮಿ ಅವರು, ಗೋವಿಂದ ಕಾರಜೋಳರು, ಅವರು ಡಿ ಸಿ ಎಂ ಕೂಡ ಹೌದು ಗೋವಿಂದ ಕಾರಜೋಳರು, ಬಸವರಾಜ ಬೊಮ್ಮಾಯಿ ಹೋಮ್ ಮಿನಿಸ್ಟರ್, ಇಂಥವರೇ ಕುರ್ಚಿ ಬಿಡ್ಲಿಕ್ಕೆ ಯಾಕೆ ರೆಡಿಯಾಗಿದ್ದಾರೆ, ಅವ್ರೇನು ಹೇಳ್ತಾ ಇದ್ದಾರೆ ಕೇಳಿ. ಈ ಕಡೆ ಮಾಧುಸ್ವಾಮಿ ಅವರು, ಬಸವರಾಜ ಬೊಮ್ಮಾಯಿ ಅವರು, ಗೋವಿಂದ ಕಾರಜೋಳರು ಏನು ಹೇಳ್ತಾ ಇದ್ದಾರೆ ಕೇಳಿ. ಬಹಳ ಖುಷಿಯಾಗಿ ಸಿದ್ದ, ನಾನು ಬಹಳ ಖುಷಿಯಾಗಿ ಹರ್ಷವಾಗಿ ನೇರವಾಗಿ ಬರೀ ನಮ್ಮಿಂದ ಪಕ್ಷಕ್ಕೆ ಸರ್ಕಾರಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಯಾವ ತ್ಯಾಗ ಎಮ್ ಎಲ್ ಎಗಿರಿ ಬಿಟ್ಟು ಹೋಗಂದ್ರೆ ಬಿಟ್ಟು ಹೋಗ್ತೀನಿ, ಆಗ್ಬೋದಾ? ಅಲ್ಲ, ಅವ್ರಿಗೇನಾರ ಖುಷಿ ಕೊಟ್ಟು ಅದನ್ನು ಬಿಡಿಸೋದೇ ಆದ್ರೆ ಅದನ್ನು ಬಿಟ್ಟು ಹೋಗ್ತೀವಿ. ನಮಗೆ ರಾಜ್ಯಕ್ಕೆ ಒಂದು ಒಳ್ಳೆ ಸರ್ಕಾರದಿಂದ ಅಪೇಕ್ಷೆ ಬಿಟ್ಟರೆ ಬೇರೆ ಏನು ನಾವು ಇಟ್ಕೊಂಡಿಲ್ಲ. ನಾನು ಬೇರೆಯವ್ರ ವಿಷಯ ಬಹಳ ಸಂತೋಷ, ನನಗೆ ಬಹಳ ಹರ್ಷ ಆಗುತ್ತೆ ಆ ಕೆಲಸ ಆದ್ರೆ. ಚೆನ್ನ ಆಗಿರ್ಬೇಕು, ನಾವು ಬಹಳ ನಿರ್ಣಯ ಮಾಡಿದ್ವಿ ಪಾರ್ಟಿಯಿಂದ, ನಾವೆಲ್ಲ ಬೆಳೆದಿದ್ದೀವಿ ಪಾರ್ಟಿ ನಿರ್ಣಯಕ್ಕೆ ನಾವು ಬಂದಿದ್ದೀವಿ. ನಾನು ಹೇಳುತ್ತೇನೆ, ಖಂಡಿತವಾಗಿ ನಾನು ತಯಾರು, ಯಾಕಂದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು, ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಏನು ಹೇಳ್ತಾರೋ ಅದಕ್ಕೆ ನಾನು ಚಾಚು ತಪ್ಪದೆ ನಡ್ಕೊಳ್ಳುವಂಥ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತೀನಿ. ನನಗೆ ಯಾವುದೇ ಪಾರ್ಟಿ ಏನು ನಿರ್ಣಯ ಮಾಡುತ್ತೆ, ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟ, ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಏನು ನಿರ್ಣಯ ತಗೋತದೆ ಅದಕ್ಕೆ ಅತ್ಯಂತ ಸಂತೋಷವನ್ನು ನೋಡ್ತಾರೆ. ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಏನು ನಿರ್ಣಯ ತಗೋತದೆ ಅದಕ್ಕೆ ಅತ್ಯಂತ ಸಂತೋಷವನ್ನು ನೋಡ್ತಾರೆ. ಸರ್, ಮಾಧುಸ್ವಾಮಿ ಅವರು ಸಚಿವ ಸ್ಥಾನ ಅಷ್ಟೇ ಅಲ್ಲ, ಶಾಸಕ ಸ್ಥಾನ ರಾಜೀನಾಮೆ ಕೊಡಲು ನಾನು ಸೇರಿದ್ದೇನೆ ಅಂತ ತಾವು, ಅದವ್ರ ವೈಯಕ್ತಿಕ ಹೇಳಿಕೆ. ನಾನು ಈಗಾಗಲೇ ಏನು ಹೇಳಿದ್ರು, ಮುಖ್ಯಮಂತ್ರಿಗಳ ಪರಮಾಧಿಕಾರ, ಮುಖ್ಯಮಂತ್ರಿಗಳು ಪಕ್ಷ ಏನು ನಿರ್ಣಯ ತೆಗೆದುಕೊಳ್ತದೆ ಅದಕ್ಕೆ ಅತ್ಯಂತ ಸಂತೋಷದಿಂದ ಒಪ್ಕೊಳ್ತೀವಿ. ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟ, ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಏನು ನಿರ್ಣಯ ತಗೋತದೆ ಅದಕ್ಕೆ ಅತ್ಯಂತ ಸಂತೋಷದಿಂದ ಒಪ್ಕೊಳ್ತೀವಿ. ಮುಖ್ಯಮಂತ್ರಿಗಳು ಮಾಧುಸ್ವಾಮಿ ಅವರಿಂದ, ಗೋವಿಂದ ಕಾರಜೋಳರಿಂದ, ಬಸವರಾಜ ಬೊಮ್ಮಾಯಿ ಅವರಿಂದ ಈ ಹೇಳಿಕೆ ಬಂತಲ್ವಾ, ಇವತ್ತು ಒಬ್ಬರು ಇದರಲ್ಲಿ ಉಲ್ಟಾ ಹೊಡೆದ್ರು. ಏನು ಹೇಳ್ತಾರೆ, ನಿನ್ನೆ ತ್ಯಾಗ ಮಾಡ್ತೀನಿ ಅಂತ ಮಾತನಾಡ್ತಾ ಇದ್ರಲ್ಲ, ಇವತ್ತು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ತ್ಯಾಗದ ಬಗ್ಗೆ ಮಾತನಾಡಿದಂಥವರು ಇವತ್ತು ಆಗಲ್ಲ, ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಂಥವರೇ ಕೆಲವು ಪ್ರಶ್ನೆಗಳಿಂದ ಇರಿಟೇಟ್ ಆಗಿ ಕಿರುಕುಳ ಒಂಥರ ಕಿರಿಕಿರಿಯಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ, ತ್ಯಾಗದ ಬಗ್ಗೆ ನಾನು ಮಾತನಾಡಿದ್ದೆ. ಆದರೆ ಇದೀಗ ಮಾಧುಸ್ವಾಮಿ ಅವರು ಯೂಟರ್ನ್ ಹೊಡಿತಾ ಇದ್ದಾರೆ. ನಾನು ಅದಕ್ಕೆ ಹೇಳಿಲ್ಲ, ಪ್ರಶ್ನೆ ಒಂದಕ್ಕೆ ನಾನು ಉತ್ತರ ಕೊಟ್ಟಿದ್ದೆ ಅಷ್ಟೇ, ಸ್ವಲ್ಪ ಕಿರಿಕಿರಿ ಆಗ್ತಾ ಇತ್ತು, ಆಯ್ತು ಬಿಡಪ್ಪ, ಬೇಕಾದ್ರೆ ರಾಜೀನಾಮೆ ಕೊಟ್ಟುಬಿಡ್ತೀನಿ ಅಂತ ನಾನು ಮಾತನಾಡಿದ್ದೆ ಅಷ್ಟೇ. ರಾಜೀನಾಮೆ ಕೊಡ್ತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಯೋಚನೆಯೇ ಮಾಡಿಲ್ಲ. ಹೈಕಮಾಂಡ್ ಕೂಡ ನನ್ನ ಮುಂದೆ ಅಂತಹ ಯಾವುದೇ ಪ್ರಸ್ತಾಪವನ್ನು ಇಟ್ಟಿಲ್ಲ, ಮಾಧುಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಒಂದು ಪ್ರಶ್ನೆಯಿಂದ ಇರಿಟೇಟ್ ಆಗಿ ಕಿರಿಕಿರಿಯಾಗಿ ನಾನು ಆ ರೀತಿಯಲ್ಲಿ ಹೇಳಿದ್ದೆ, ನನಗೆ ರಾಜೀನಾಮೆ ಕೊಡ್ತಕ್ಕಂತಹ ಆಲೋಚನೆ ಅಥವಾ ಯೋಚನೆ ಇಲ್ಲ, ಹೈಕಮಾಂಡ್ ಕೂಡ ಇದುವರೆಗೂ ನನ್ನ ಮುಂದೆ ಅಂತಹ ಪ್ರಸ್ತಾಪವನ್ನೇ ಇಟ್ಟಿಲ್ಲ ಅಂತ ಮಾಧುಸ್ವಾಮಿ ಅವರು ಮಾತನಾಡಿದ್ದಾರೆ. ಬಹಳ ಖುಷಿಯಾಗಿ ಸಿದ್ದ, ನಾನು ಬಹಳ ಖುಷಿಯಾಗಿ ಹರ್ಷವಾಗಿ ನೇರವಾಗಿ ಬರೀ ನಮ್ಮಿಂದ ಪಕ್ಷಕ್ಕೆ ಸರ್ಕಾರಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಯಾವ ತ್ಯಾಗ ಎಮ್ ಎಲ್ ಎಗಿರಿ ಬಿಟ್ಟು ಹೋಗಂದ್ರು ಬಿಟ್ಟು ಹೋಗ್ತೀನಿ, ಆಗ್ಬೋದಾ? ಅಲ್ಲ, ಅವ್ರಿಗೇನಾರ ಖುಷಿ ಕೊಟ್ಟು ಅದನ್ನು ಬಿಡಿಸೋದೇ ಆದ್ರೆ ಅದನ್ನು ಬಿಟ್ಟು ಹೋಗ್ತೀವಿ. ನಮಗೆ ರಾಜ್ಯಕ್ಕೆ ಒಂದು ಒಳ್ಳೆ ಸರ್ಕಾರದಿಂದ ಅಪೇಕ್ಷೆ ಬಿಟ್ಟರೆ ಬೇರೆ ಏನು ನಾವು ಇಟ್ಕೊಂಡಿಲ್ಲ. ನಾನು
ಬೇರೆಯವರು ಬಹಳ ಸಂತೋಷ, ನನಗೆ ಬಹಳ ಹರ್ಷ ಆಗುತ್ತೆ ಕೆಲಸ ಆದ್ರೆ. ಸರ್, ನಿಮ್ಮವರು ಬಹಳ ಇರಿಟೇಟಿಂಗ್ ಪ್ರಶ್ನೆ ಕೇಳಿದ್ರು ನನಗೆ, ಏನ್ರಿ ಮಾಡ್ತೀರಿ ನಿಮ್ಮ ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಡೋದು, ಏನ್ ಹೇಳ್ಬೇಕು, ಕೊಡೋದ್ರು ಕೊಡ್ತೀವಪ್ಪ, ಏನ್ ಮಾಡಕ್ಕಾಗತ್ತೆ ಅಂದ್ರೆ. ನಾ ಅದೇ ತ್ಯಾಗನೂ ಅಲ್ಲ ಅಂತ ಚರ್ಚೆನೂ ಆಗಿಲ್ಲ, ಚೀಫ್ ಮಿನಿಸ್ಟ್ರು ಯಾರಿಗೂ ಸೂಚನೆ ಕೊಟ್ಟಿಲ್ಲ. ಅದು ನಾನು ಇವಾಗ ಶಾಕ್, ನೀವು ನ್ಯೂಸ್ಗಳು ಮಾಡಿ ನೋಡಿದಾಗ ಯಾರು ನನಗೆ ಇರಿಟೇಟ್ ಮಾಡಿದ್ದದು, ನಾನು ರಿಪಬ್ಲಿಕ್ ಡೇ ಆದ್ಮೇಲೆ ಇರಿಟೇಟ್ ಇಲ್ಲ. ಸಿ ನೀವು ನೀವು ಏನ್ ಮಾಡ್ತೀರಿ, ಮುಖ್ಯಮಂತ್ರಿಗಳ ಆಪ್ತರು ಸನ್ನಿವೇಶ ಸೃಷ್ಟಿ ಆದ್ರೆ ರಾಜೀನಾಮೆ ಕೊಡ್ತೀವಿ ಬಿಡಪ್ಪ, ದೇಶಕ್ಕೆ ಒಳ್ಳೇದಾಗದಾದ್ರೆ, ಮುಖ್ಯಮಂತ್ರಿಗಳಿಗೆ ಪಕ್ಷಕ್ಕೆ ಸರ್ಕಾರಕ್ಕೆ ಒಳ್ಳೇದಾದ್ರೆ ಕೊಡ್ತೀವಪ್ಪ ಅಂದಿದ್ ಬಿಟ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂದ ಇಂಟೆನ್ಷನ್ ಅಲ್ಲ. ಪಾಪ ಅವ್ರು ಯಾರನ್ನೂ ಈವರೆಗೆ ಆ ಸೂಚನೆನೂ ಕೊಟ್ಟಿಲ್ಲ. ಏನ್ ಮಾಡೋಣ, ನೀವು ಕೇಳೋ ಪ್ರಶ್ನೆಗೆ ಏನಾದ್ರು ಒಂದು ಹೇಳ್ಬೇಕಲ್ಲ ನಾವು. ಆಮೇಲೆ ಯತ್ನಾಳು ಬಹಳ ಅನುಭವಗಳು ಮಾಡ್ಕೊಂಡ್ರವರು, ಬಹಳ ಅನುಭವಿಸಿರೋರು ತ್ಯಾಗ ಮಾಡಲಿ ಅಂತ ಹೇಳಿದ್ದಾರೆ, ಅದು ಅವ್ರ ಅಭಿಪ್ರಾಯ. ನಾವೆಲ್ಲ ಹೇಳಿದ್ದು ಏನು ಕ್ಲಿಯರ್ ಅಂದರೆ, ಇಫ್ ಇಫ್ ಡಿಮ್ಯಾಂಡ್ಸ್ ಬಿಡಪ್ಪ ಹೋಗಲಿ, ಸರ್ಕಾರ ಉಳಿದ್ರೆ ತಾನೇ ನಮ್ಮ ಮಂತ್ರಿ ಆಗಿರೋದು, ನಮ್ಮ ಮಂತ್ರಿ ಆಗಿರ್ತೀನಿ ಅಂತ ಹೇಳಿ ಸರ್ಕಾರ ಉಳಿದಿದ್ರೆ ಏನು ಮಾಡೋಣ, ಅದ್ರ ಬದಲು ಸರ್ಕಾರ ವರ ನಡೀಲಿ ಅಂತ ಹೇಳಿದ್ದೀವಿ ನಾವು. ಆ್ಯಂಡ್ ಅದರಲ್ಲೇನು ಮುಖ್ಯಮಂತ್ರಿಗಳು ಏನೋ ಮಾಡಿಬಿಟ್ಟಿದ್ದಾರೆ, ಇದು ಎಕ್ಸ್ಪ್ಯಾನ್ಷನ್ ಅಲ್ಲ ರೀಶಫಲ್ಲು, ಈ ಚರ್ಚೆ ಎಲ್ಲ ಎಲ್ಲೂ ನಡೆದಿಲ್ಲ.